ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ದೇವರಾಜ್ ಕನ್ನಡ್. ಭಾರತದ ಅತಿದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಅನ್ ಅಕಾಡೆಮಿ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಆನ್ಲೈನ್ ಇಂಟರ್ವ್ಯೂನಲ್ಲಿ ಬರ್ತಾ ಇರುವಂತಹ ಅತಿಥಿ ಪ್ರಧಾನಿ ಧವಳೇಶ್ವರ್ ಅವರು. ಇವರು 2017 RSI ಎಕ್ಸಾಮಿನೇಷನ್ ಅಲ್ಲಿ 10ನೇ ರ್ಯಾಂಕ್ ನೊಂದಿಗೆ ಪಾಸ್ ಆಗ್ತಾರೆ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ನೀವು ಅನ್ ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಥವಾ ಯಾವುದೇ ರೀತಿಯ ಪೇಯ್ಡ್ ಕೋರ್ಸಸ್ ಅನ್ನ ನೀವು ಬೈ ಮಾಡ್ಬೇಕಂತಂದ್ರೆ, SK10 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ನೀವು ಯೂಸ್ ಮಾಡಿದ್ರೆ 10% ವರೆಗೂ ತಮಗೆ ಡಿಸ್ಕೌಂಟ್ ಸಿಗತ್ತೆ, ಮತ್ತು ಅದರಿಂದ ನಿಮ್ಮ ಎಕ್ಸ್ಪೆನ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಗೆಳೆಯರೇ. ಓಕೆ ಫೈನ್, ಲೆಟ್ಸ್ ಗೋ ಟು ಇಂಟರ್ವ್ಯೂ ನೌ. ಅವರಿಂದ ಯಾವ್ಯಾವ ವಿಷಯಗಳನ್ನ ಕಲಿಬಹುದು ಅನ್ನೋದನ್ನ ನೋಡ್ಕೊಂಡ್ಬರೋಣ, ಬನ್ನಿ. ನಮಸ್ಕಾರ ಸರ್, ವೆಲ್ಕಮ್ ಟು. ಈ ಒಂದು ಸಂದರ್ಶನಕ್ಕೆ ತಮ್ಮ ಫ್ರೀ ಟೈಮ್ ಮಾಡ್ಕೊಂಡು ಬಂದಿದ್ದೀರಿ ಎಲ್ಲಾ ಸ್ಟೂಡೆಂಟ್ಸ್ ಗೆ ಸಲಹೆ ನೀಡೋಕೆ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. 2017 RSI ಎಕ್ಸಾಮಿನೇಷನ್ ಅಲ್ಲಿ ತಾವು ಈಗಾಗಲೇ RSI ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ಸೆಲೆಕ್ಟ್ ಆಗಿ. ಕಂಗ್ರಾಚ್ಯುಲೇಷನ್ಸ್ ಸರ್. ಮೊದಲನೇದಾಗಿ ತಮ್ಮ ಶೈಕ್ಷಣಿಕ ಹಿನ್ನೆಲೆ ಮತ್ತು ತಮ್ಮ ಹುಟ್ಟೂರು ಹಾಗೂ ಜನ್ಮಸ್ಥಳ ಆಯ್ತು, ಮತ್ತೆ ತಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ನೀಡಿ ಸರ್. ಸರ್, ನಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಒಂದು ಚಿಕ್ಕ ಗ್ರಾಮ, ಹೊಸೂರು ಅಂತ ಒಂದು ಚಿಕ್ಕ ಗ್ರಾಮದವನು. ನನ್ನ ಬಾಲ್ಯದ ಶಿಕ್ಷಣ 1ರಿಂದ 7ನೇ ತರಗತಿವರೆಗೆ ನನ್ನ ಹುಟ್ಟೂರಾದ ಹೊಸೂರು ಗ್ರಾಮದಲ್ಲೇ ಮುಗಿತದೆ. ನಂತರ ಅಲ್ಲಿಂದ ನಾನು ಪ್ರೌಢಶಾಲೆಗೆ ಬಾದಾಮಿ ತಾಲೂಕಿನ ಉಗಲ್ವಾಟ್ ಎಂಬ ಒಂದು ಹೈಸ್ಕೂಲ್ಗೆ ಹೋಗ್ತೀನಿ. ಅಲ್ಲಿ ನನ್ನ ಹೈಸ್ಕೂಲ್ ಮುಗಿಯುತ್ತೆ. ನಂತರ ನಾನು PUC ಅನ್ನ ನಮ್ಮ ರಾಮದುರ್ಗ, ಅಂದ್ರೆ ನನ್ನ ತಾಲೂಕಾದಂತಹ ರಾಮದುರ್ಗದಲ್ಲೇ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯಿಂದ PUC ಅಲ್ಲಿ ಎಜುಕೇಶನ್ ಮಾಡಿ PUC ಮುಗಿಸುತ್ತೇನೆ. ನಂತರ ನಾನು PUC ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ ಕಾರಣ ಡಿಎಡ್ ಕೋರ್ಸ್ಗೆ ಜಾಯ್ನ್ ಆದೆ. ಡಿಎಡ್ ಅಲ್ಲೇ ನಮ್ಮ ರಾಮದುರ್ಗದಲ್ಲಿರುವಂತಹ ವಿದ್ಯಾವರ್ಧಕ ಸಮಿತಿಯಲ್ಲಿ ಡಿಎಡ್ ನಾನು ಡಿಎಡ್ ಕೋರ್ಸ್ ಕೂಡ ಮುಗಿಸಿದೆ. ಡಿಎಡ್ ಕೋರ್ಸ್ ಮುಗಿಸಿದ ತಕ್ಷಣ ಸ್ವಲ್ಪ ನಾನು ಟೀಚರ್ ಆಗ್ಬೇಕನ್ನೋ ಉದ್ದೇಶದಿಂದ ಹಾಗೆ ಸ್ಟಡಿ ಮಾಡ್ತಾ ಇದ್ದೆ, ಓದ್ತಾ ಇದ್ದೆ. ಅದ್ರ ಜೊತೆಗೆ ಆವಾಗ ಪೊಲೀಸ್ ಕಾನ್ಸ್ಟೇಬಲ್, ಅಂದ್ರೆ ಡಿಆರ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಿದೆ. ಡಿಆರ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆದ ನಂತರ ಹಾಗೆ ಮತ್ತೆ ಡಿಗ್ರಿ ಮಾಡ್ಕೊಂಡೆ. ಪೊಲೀಸ್ ಆದ ನಂತರ ಮತ್ತೆ ಡಿಗ್ರಿ ಮಾಡ್ಕೊಂಡೆ. ನಾನು ಆಪ್ಷನಲ್, ಅಂದ್ರೆ ಕುವೆಂಪು ವಿಶ್ವವಿದ್ಯಾಲಯದಿಂದ ನಾನು ದೂರ ಸಂಪರ್ಕ ಶಿಕ್ಷಣದ ಮೂಲಕ ಮತ್ತೆ ಡಿಗ್ರಿಯನ್ನ ಕಂಟಿನ್ಯೂ ಮಾಡ್ಕೊಂಡೆ. ಡಿಗ್ರಿ ಮುಗಿಸ್ಕೊಂಡು ಹಾಗೆ ಮತ್ತೆ ಅಲ್ಲಿಂದ ಡಿಗ್ರಿ ಆದ ತಕ್ಷಣ ಮತ್ತೆ ಖಾಲಿ ಹಾಕೊಂಡು ಹಂಗೆ ಮತ್ತೆ ಕಂಟಿನ್ಯೂ ಇರಲಿ ಎಜುಕೇಶನ್ ಅಂತ ಮತ್ತೆ ಎಂಎ ಎಕನಾಮಿಕ್ಸ್ ಅಲ್ಲಿ ಎಂಎ ಕೂಡ ಧಾರವಾಡ ಯೂನಿವರ್ಸಿಟಿ ಇಂದ ಎಂಎ ಮುಗಿಸಿದ್ದೆ ಸರ್. ವೆರಿ ನೈಸ್ ಸರ್. ತಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಂತರ RSI ಆಗಿ ಸೆಲೆಕ್ಟ್ ಆದ್ರಿ, ವೆರಿ ನೈಸ್ ಸರ್. ಫಸ್ಟ್ ನಾನು 2012 DR ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕ ಬಂದಿದೆ. ನಂತರ 2015 ಮತ್ತೆ ಸಿವಿಲ್ ಕಾನ್ಸ್ಟೇಬಲ್ ಆಗಿ ಮತ್ತೆ ಬೆಳಗಾವಿ ಜಿಲ್ಲೆಗೆ DR ಅಲ್ಲೂ ಕೂಡ 6ನೇ ರ್ಯಾಂಕ್ ಮತ್ತೆ ಸಿವಿಲ್ ಅಲ್ಲೂ 6ನೇ ರ್ಯಾಂಕ್ ಆಗಿರುವುದರ ಮೂಲಕ ಬೆಳಗಾವಿ ಜಿಲ್ಲೆಗೆ CPC ಆಗಿ ಮತ್ತೆ ತೇರ್ಗಡೆ ಬಂದಿದ್ದೇನೆ ಸರ್. ವೆರಿ ನೈಸ್, ವೆರಿ ನೈಸ್. ಎರಡರಲ್ಲಿ 6ನೇ ರ್ಯಾಂಕ್ ನೊಂದಿಗೆ ತೇರ್ಗಡೆ ಆಗಿದ್ದೀರಿ, ವೆರಿ ನೈಸ್. ಹೌದು ಸರ್. ತಮಗೆ ಈ ನಾಗರಿಕ ಎಕ್ಸಾಮಿನೇಷನ್ ಗಳಿಗೆ ಬರೋಕೆ ಇನ್ಸ್ಪಿರೇಷನ್ ಯಾರಾದ್ರೂ ಸರ್ ಆ ಟೈಮಲ್ಲಿ? ಸರ್, ಇನ್ಸ್ಪಿರೇಷನ್ ಅಂತಂದ್ರೆ ನನಗೆ ಅವಾಗ ನನಗೆ ನಮ್ಮ ರಾಮದುರ್ಗ ತಾಲೂಕಿನ ನಮ್ಮ ಈಗ ಪ್ರಸ್ತುತ ದಾವಣಗೆರೆ ಜಿಲ್ಲೆಯ DC ಆಗಿರುವಂತಹ ಮಾಂತೇಶ್ ಬಿಳಗಿ ಸಾಹೇಬ್ರು, ಹಾಗೆ ನಮ್ಮ ಮತ್ತೆ ಜಮಾದರ್ ಅಂತ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ರು, ಜಮಾದರ್ ಅಂತ IAS ಅಧಿಕಾರಿ, ಅವ್ರಿಗೆ ನನ್ಗೆ ಮೊದಲನೇದಾಗಿ ನಾನು ಅವ್ರನ್ನ ಧಾರವಾಡದಲ್ಲಿ ನೋಡಿದೆ, ಜಮಾದರ್ ಸಾಹೇಬ್ರನ್ನ. ಅವರು ರಿಟೈರ್ಡ್ IAS ಆಫೀಸರು. ಅವರು ಕೆಲವು ಬಾರಿ TV ಅಲ್ಲಿ ಬರ್ಬೇಕಾದ್ರೆ ನನ್ಗೆ ಇನ್ಸ್ಪಿರೇಷನ್ ಆದ್ರು. ಅವರ ಸ್ಪೀಚ್ಗಳು, ಒಬ್ಬ ಅಧಿಕಾರಿ ಆದ್ರೆ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದನ್ನ ಅವರಿಂದ ನಾನು ಅದನ್ನ ಕೇಳಿ ನಾನು ಯಾಕಾಗಬಾರ್ದು ಅಂತ ಪ್ರಯತ್ನ ಮಾಡ್ತಾ ಹೋದೆ. ಅಲ್ಲಿಂದ ಹಾಗೆ ಡಿಗ್ರಿ ಮುಗಿಸ್ಕೊಂಡೆ. ಡಿಗ್ರಿ ಮುಗಿಸಿದ ತಕ್ಷಣ 2008 ಕಂಟಿನ್ಯೂ ಇತ್ತು ಸರ್ ಸ್ಟಡಿ. ಅಲ್ಲಿಂದ ಹಾಗೆ ನನ್ಗೆ ಪೊಲೀಸ್ ಇದ್ಕೊಂಡೆ ನಾನು ಸ್ಟಡಿ ಮಾಡ್ಕೋತ ಬರ್ಬೇಕಾಯ್ತು. ಯಾಕಂದ್ರೆ ಪರಿಸ್ಥಿತಿನೂ ಆ ರೀತಿ, ನನ್ಗೆ ಮನೆ ಕಡೆಯಿಂದ ಬ್ಯಾಕ್ಗ್ರೌಂಡ್ ಸರಿ ಇರ್ಲಿಲ್ಲ, ಪರಿಸ್ಥಿತಿ ಕೆಟ್ಟದಾಗಿತ್ತು. ನಾನು ನೌಕರಿ ಮಾಡ್ಕೋತಾನ ಅದ್ರ ಜೊತೆಗೆ ನನ್ನ ಶಿಕ್ಷಣವನ್ನ ಪೂರ್ಣಗೊಳಿಸುವಂತ ಒಂದು ಇತ್ತು ನನಗೆ ಟೈಮ್. ಆ ರೀತಿ ಒದಗಿ ಬಂತು. ಆ ರೀತಿ ನಾನು ನನ್ನ ವೃತ್ತಿಯ ಜೊತೆಗೆ ನನ್ನ ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸ್ಕೊಂಡೆ ಸರ್. ವೆರಿ ನೈಸ್ ಸರ್. ನಂತರ ತಾವು ಮೊದಲನೇ ಎಕ್ಸಾಮಿನೇಷನ್ ಅನ್ನ ಕ್ರ್ಯಾಕ್ ಮಾಡಬೇಕಾದ್ರೆ ಸುಮಾರು ಎಷ್ಟು ವರ್ಷಗಳ ಕಾಲ ತಾವು ಒಂದು ಪ್ರಿಪರೇಷನ್ ಅನ್ನ ಮಾಡಬೇಕಾಯ್ತು ಸರ್? ಸರ್, ನಾನು 2008 ಅಂದ್ರೆ 2008 ನಂದು DED ಮುಗಿತ್ ಸರ್.
ಬಿ ಎಡ್ ಮುಗಿದ ತಕ್ಷಣ ನಾನು ಹಾಗೆ ಓದ್ತಾ ಇದ್ದೆ, ಓದ್ತಾ ಹೊಲದಲ್ಲಿ ಕೆಲಸನೂ ಕೂಡ ಮಾಡ್ತಾ ಇದ್ದೆ. ಯಾಕಂದ್ರೆ ಕೂಲಿನೇ ಅವಾಗ ನನ್ಗೆ ಮುಖ್ಯ, ನಾನೊಬ್ಬ ರೈತನ ಮಗನಾದ ಕಾರಣ ನಾನು ಕೃಷಿಯಲ್ಲಿ ಹೆಚ್ಚು ಅವಲಂಬನೆ ಇತ್ತು, ಕೃಷಿ ಕುಟುಂಬ ಆದ ನಂತರ. ಹಾಗಾಗಿ ನಾನು 2008-09 ನಾನು ಬಿ ಎಡ್ ಮುಗಿತು, 8-9 ಬ್ಯಾಚ್ ಇಲ್ಲಿ. ನಂತರ 1.5 ವರ್ಷ ನಾನು ಹಾಗೆ ಓದ್ತಾನೆ ಇದ್ದೆ ಸರ್. ಅಂದ್ರೆ ಯಾವ್ದು ಕನ್ಫರ್ಮ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಹಾಗೆ 1.5 ವರ್ಷ ಸತತವಾಗಿ ಏನು ನಾನು ಡಿ ಎಡ್ ಅಲ್ಲಿ ಏನು ಕಂಟಿನ್ಯೂಟಿ ಸ್ಟಡಿ ಇತ್ತು, ಅದೇ ರೀತಿ ಕಂಟಿನ್ಯೂಟಿ ಸ್ಟಡಿಯನ್ನ ನಾನು ಮುಂದೆ ತಂದೆ. 2011 ಡಿ ಆರ್ ಕನ್ಫರ್ಮ್ ಆಯ್ತು, 12 ಸೆಲೆಕ್ಟ್ ಆಯ್ತು ಸರ್. ಅಲ್ಲಿವರೆಗೆ 1.5 ವರ್ಷ ನಾನು ಸತತ ಓದ್ತಾನೆ ಇದ್ದೆ ಸರ್. ವೆರಿ ನೈಸ್ ಸರ್. ಮೊದಲ 1.5 ವರ್ಷದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ತಾವು ಸೆಲೆಕ್ಟ್ ಆಗ್ತೀರಿ. ಹೌದು ಸರ್. ನಂತರ ಈ ಪರೀಕ್ಷೆಯನ್ನ ಭೇದಿಸಲಿಕ್ಕೆ ನಿಮ್ಮದೇ ಆದಂತ ಒಂದು ತಂತ್ರವನ್ನ ಮಾಡ್ಕೊಂಡಿರ್ತೀರಿ, ಆ ತಂತ್ರವನ್ನ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೋಬಹುದಾ ಸರ್? ಸರ್, ಮೊದಲು ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಾದ್ರೆ ಪ್ರೈಮರಿ ಸೆಕ್ಷನ್ ಬುಕ್ ಇದೆ ಸರ್, 5 ಏನು ನಮಗೆ ಅವಾಗ SLC ವರೆಗೆ ಎಲ್ಲ ನಾನು ಗವರ್ಮೆಂಟ್ ಎಡಿಷನ್ ಬುಕ್ಸ್ ಎಲ್ಲ ಓದಿದೆ ಸರ್, NCERT ಬುಕ್ಸ್. ಅವನ್ನ 5-10 ವರೆಗೆ ಹೆಂಗಂದ್ರೆ ಸೈನ್ಸ್ ಅನ್ನ ಒಂದ್ ಬುಕ್ ಅಲ್ಲಿ, ಒಂದ್ ಲಾಂಗ್ ಸೈಜ್ ಬುಕ್ ಅಲ್ಲಿ 5-10 ವರೆಗೆ ಒಂದೇ ಭಾಗದಲ್ಲಿ ನೋಟ್ಸ್ ಮಾಡ್ಕೊಂಡೆ. ಹಿಸ್ಟ್ರಿ ಇದೇ ರೀತಿ ಎಲ್ಲ ಬುಕ್ಸ್ ಮಾಡ್ಕೊಂಡೆ. ಆ ನಂತರ PUC ನಾನು ಓದಿದ್ದು HRK, ಅವಾಗ ಗವರ್ಮೆಂಟ್ ಎಡಿಷನ್ ಬುಕ್ ಇರ್ಲಿಲ್ಲ, ನಾನೆಲ್ಲ ಓದಿದ್ದು HRK ಬುಕ್ಸ್. ಹಾಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಕೆ ಸದಾಶಿವ ಬುಕ್ ಆಗಿರ್ಬೋದು, HNK ಬುಕ್ ಆಗಿರ್ಬೋದು, ಈ ರೀತಿ ಸಪರೇಟ್ ಒಂದೊಂದು ಬುಕ್ ಅನ್ನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಈ ರೀತಿ ಸಪರೇಟ್ ನೋಟ್ಸ್ ಮಾಡ್ಕೊಂಡೆ. 5-10 ವರೆಗೆ ನೋಟ್ಸ್ ಮಾಡ್ಕೊಂಡೆ. ಹೀಗಾಗಿ ನನ್ಗೆ ಗ್ರಿಪ್ ಸಿಕ್ತು ಸರ್. ಅವಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಹ್ಯಾಕ್ ಓದ್ಬೇಕು, ಏನ್ ಓದ್ಬೇಕು, ಯಾವ ರೀತಿ ಕ್ವಶನ್ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಅದನ್ನ ಓದಿದ್ರಿಂದ ನನ್ಗೆ ಹೆಚ್ಚು ಅನುಕೂಲ ಆಯ್ತು ಸರ್, ಎಕ್ಸಾಮ್ ಫೇಸ್ ಮಾಡೋಕೆ ಸ್ವಲ್ಪ ಧೈರ್ಯ ಬಂತು ಸರ್. ಹೀಗಾಗಿ ಎಲ್ರಿಗೂ ನಾನ್ ಹೇಳೋಕೆ ಏನ್ ಇಷ್ಟಪಡ್ತೇನೆ ಅಂದ್ರೆ, 5-PUC ವರೆಗೆ ಹಂತದಲ್ಲಿರುವಂತ ಎಲ್ಲ ಗವರ್ಮೆಂಟ್ ಎಡಿಷನ್ ಬುಕ್ ಗಳನ್ನ, ಯಾವ್ದು ಬುಕ್ ಕೀಳಲ್ಲ ಯಾವ್ದು ಬುಕ್ ಮೇಲಲ್ಲ ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ತಮ್ಮದೇ ಆದ ಒಂದು ಸ್ವರಚಿತ ನೋಟ್ಸ್ ಗಳನ್ನ ಮಾಡ್ಕೊಂಡು ತಾವು ಅದರಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಆದ್ರೆ ಸಕ್ಸಸ್ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಂತರ ದೈಹಿಕ ಪರೀಕ್ಷೆಗೆ ಬಂದಾಗ ಅದಕ್ಕೆ ತಾವು ಯಾವ ರೀತಿಯಾದಂತ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರಿ ಸರ್? ಸರ್, ನಾನು ಹಳ್ಳಿಯ ವಿದ್ಯಾರ್ಥಿ ಆದ್ರಿಂದ ಮುಂಚೆಯಿಂದ್ರೂ ಕೂಡ ನನಗೆ ಈ ಫಿಸಿಕಲ್ ಬಗ್ಗೆ ಏನು ಅಷ್ಟೊಂದು ಇದಿರ್ಲಿಲ್ಲ. ಯಾಕಂದ್ರೆ ಅವಾಗ್ಲೂ ಬಿಟ್ಟರು ರನ್ನಿಂಗ್ ಪಾಸ್ ಆಗ್ತಿದ್ದೆ, ಇವಾಗ್ಲೂ ಬಿಟ್ಟರು ರನ್ನಿಂಗ್ ಪಾಸ್ ಆಗ್ತಿದ್ದೆ ಅನ್ನೋ ಒಂದು ಇದಿತ್ತು. ಅಂದ್ರೆ ಹುಂಬು ಧೈರ್ಯ ಸರ್. ಅದೇ ನನ್ಗೆ ನಾನು ಅವತ್ತು ಏನು ನಾನು ಗ್ರೌಂಡ್ ಅಲ್ಲಿ ನಿಂತಿದ್ದೆ, ನಾನು ಅಲ್ಲಿವರೆಗೆ ಯಾವ್ದು ಪ್ರಾಕ್ಟೀಸ್ ಇಲ್ಲ ಏನಿಲ್ಲ, ಬಟ್ ಅಲ್ಲೇ ನಿಂತಾಗ್ಲೂ ಕೂಡ ಅದೇ ಹಳ್ಳಿ ವಿದ್ಯಾರ್ಥಿಗಳು ಹೆಚ್ಚು ಹೇಳೋದೇನಂತಂದ್ರೆ, ಹಳ್ಳಿ ವಿದ್ಯಾರ್ಥಿಗಳು ಫಿಸಿಕಲ್ ಆಗಲ್ಲ ಹಾಗೆ ಅಂತ ಭಯ ಪಡಬಾರ್ದು. ಯಾಕಂದ್ರೆ ನಾನು ಅನುಭವಿಸಿದ್ದು ಏನಂತಂದ್ರೆ, ಫಿಸಿಕಲ್ ಇಸ್ ಎ ಒನ್ ಪಾರ್ಟ್ ಜಸ್ಟ್. ದೈಹಿಕವಾಗಿ ಯಾರು ಸದೃಢರಿದ್ದಾರೆ, 1-2 ರೌಂಡ್ ಓಡುವಾಗ ಅವ್ರಿಗೆ ಮೈಂಡ್ ಅಲ್ಲಿ ಓ ಬೇಜಾರ್ ಅನ್ಸತ್ತೆ ರನ್ನಿಂಗ್ ಮಾಡ್ಬೇಕಾದ್ರೆ, ನನಗಾದ ಅನುಭವ. 3 ರೌಂಡ್ ಹೆಚ್ಚು ಕಡಿಮೆ ಬೇಡವೇ ಬೇಡ, ಸಾಕಪ್ಪ ಮುಗಿತು, ನನ್ನ ಕಾಲಲ್ಲಿ ಶಕ್ತಿ ಇಲ್ಲ ಆ ರೀತಿ ಅನ್ಕೊತಾರೆ. 3 ಎಫಿಸಿಯನ್ಸಿ ಆಗಿ ಏನ್ ಬೇಡ, ಹೆಚ್ಚು ಕಡಿಮೆ 10-12 ಜನ ಮುಂದೆ ಹೋಗ್ಲಿ ಅವ್ರನ್ನ ನಾವು ಎಲ್ಲ ಹೋದ್ರು ಅನ್ಕೋಬಾರ್ದು. 1-3 ರೌಂಡ್ ಕಂಪ್ಲೀಟ್ ಆಗುವವರೆಗೆ ಮನಸ್ಸನ್ನ ದೃಢ ಮಾಡ್ಕೋಬೇಕು. 4 ರೌಂಡ್ ತಾನೇ ಒಳಗಡೆ ಬರುತ್ತೆ, ಇನ್ನೇನ್ ಟೈಮ್ ಇದೆ, ಇನ್ನೊಂದ್ ರೌಂಡ್ ಇದೆ ಅಲ್ಲ, ಜಸ್ಟ್ ಕ್ಲಿಯರ್ ಆಗಿ ಬಿಡುತ್ತೆ ಅನ್ನುವಂತ ಒಂದು ಒಳಗಡೆ ಆತ್ಮವಿಶ್ವಾಸ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಥವಾ ನನ್ನ ಆಕಾಂಕ್ಷಿಗಳಿಗೆ ಏನ್ ಹೇಳ್ತೇನೆ ಅಂತಂದ್ರೆ, ಮೊದಲ 2 ರೌಂಡ್ ಮುಗಿದ ತಕ್ಷಣ ಯಾರು ಒಳಗಡೆ ಹೋಗ್ಬೇಡಿ. 3 ರೌಂಡ್ ಅನ್ನ ನಿಧಾನವಾಗಿ, ಪರವಾಗಿಲ್ಲ, 3 ರೌಂಡ್ ಅನ್ನ ನಿಧಾನವಾಗಿ ಕ್ರಮಿಸಿ, 4 ರೌಂಡ್ ಒಳಗಡೆ ತನ್ನಷ್ಟಕ್ಕೆ ತಾನೇ ಹುಮ್ಮಸ್ ಬರುತ್ತೆ, 4 ರೌಂಡ್ ಅನ್ನ ಕ್ಲಿಯರ್ ಮಾಡಬಹುದು ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ ಸರ್. ವೆರಿ ನೈಸ್, ವೆರಿ ನೈಸ್. ನಂತರ ಒಂದು ತಮ್ಮ ರಿಟರ್ನ್ ಎಕ್ಸಾಮಿನೇಷನ್ ಗಳಲ್ಲಿ ಪ್ರಬಂಧ ಎಕ್ಸಾಮಿನೇಷನ್ ಅಂತ ಬರುತ್ತೆ, JK ಅಂತ ಬರುತ್ತೆ, ಅವುಗಳಿಗೆ ತಾವು ಯಾವ ರೀತಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದ್ರಿ ಸರ್? ಸರ್, ಪ್ರಬಂಧ ಅಂತಂದ್ರೆ ನಾನು ಡಿ ಎಡ್ ಅಲ್ಲಿ ಇರ್ಬೇಕಾದ್ರೆ ಹೆಚ್ಚು ವಿಷಯಗಳನ್ನ ಸಂಗ್ರಹ ಸಾಮರ್ಥ್ಯ ಮತ್ತು ಹೆಚ್ಚು ಪ್ರಬಂಧಗಳನ್ನ ಬರೆಯುವಂತ ಪ್ರೌಢಮೆ ಅಲ್ಲಿ ಡಿ ಎಡ್ ಅಲ್ಲಿ ಬಂದಿತ್ತು ನನ್ಗೆ. ಹೀಗಾಗಿ ಯಾವುದೇ ಒಂದು ವಿಷಯವನ್ನ ಕೊಟ್ರೆ ಅದ್ರ ಬಗ್ಗೆ, ಈಗ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಹೆಚ್ಚು ಕಡಿಮೆ ಅದ್ರ ಬಗ್ಗೆ 4 ಪುಟಗಳ ಒಂದು ಸವಿವರವನ್ನು ನಿರಗ್ಗವಾಗಿ ಬರಬೇಕು. ವಿಜಯನಗರ ಸಾಮ್ರಾಜ್ಯ 1337 ಯಾವಾಗ ಏನ್ 36 ಪ್ರಾರಂಭವಾಯ್ತು, ಆ ರೀತಿ ವಿಜಯನಗರ ಪ್ರಬಂಧವನ್ನು ಹೆಂಗಿರ್ಬೇಕಂತಂದ್ರೆ, ಆ ಪ್ರಬಂಧವು ಏನ್ ಕೊಟೇಶನ್ ಏನಿರುತ್ತೆ, ಹೆಡ್ಲೈನ್ ಏನಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಹಾನ್ ವ್ಯಕ್ತಿಗಳ ಸಾಧಕರ ಏನು ಸ್ಲೋಗನ್ಗಳಿರ್ತವೆ, ಅಂತ ಸ್ಲೋಗನ್ಗಳನ್ನ ಅಳವಡಿಸ್ಬೇಕು. ಜೊತೆಗೆ ಆ ಪ್ರಬಂಧಕ್ಕೆ ಇನ್ನು ಹೆಚ್ಚು ಹೆಚ್ಚು ಅಂಶಗಳು ಅಂತಂದ್ರೆ, ಅದಕ್ಕೆ ವ್ಯಾಖ್ಯಾನಗಳನ್ನು ನಮ್ದೇ ಆದ ಸ್ವರಚಿತ ಕೆಲವು ವ್ಯಾಖ್ಯಾನಗಳನ್ನ ನೀಡಬೇಕು. ಜೊತೆಗೆ ಜಾನಪದ ಸೊಗಡು, ಹಳ್ಳಿಯ ಕೆಲವೊಂದಿಷ್ಟು ನಾಣ್ಣುಡಿಗಳನ್ನ ಅದರಲ್ಲಿ ಸೇರಿಸ್ಬೇಕು. ಜೊತೆಗೆ ವಿಷಯ ಸಂಗ್ರಹಣೆ ಹೇಗಿರ್ಬೇಕಂದ್ರೆ, ಒಂದಕ್ಕೊಂದು ಕೋರ್ ಲಿಂಕ್ ಆ ರೀತಿ ಮಾಡ್ಕೋತ ಹೋಗಿ ಅಂತಿಮದಲ್ಲಿ ಏನು ಉಪಸಂಹಾರ ಅಂತ ಏನ್ ಕೊಡ್ತೀವಿ, ಅಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ
ತನಗೆ ಅದರಿಂದ ಏನಾಗತ್ತೆ ಅಥವಾ ತಾನು ಅದರಿಂದ ಯಾವ ರೀತಿ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕಾ ಆ ರೀತಿ ಕ್ರಿಟಿಸಮ್ ಮಾಡಿ ಅದರಲ್ಲಿ ಹೌದು ಅಥವಾ ಅಲ್ಲ ಅನ್ನೋದನ್ನ ಎತ್ತಿ ತೋರಿಸದೆ ಹೀಗಾದ್ರೆ ಒಳ್ಳೇದಿತ್ತು ಎಂಬ ಬ್ಯಾಲೆನ್ಸ್ ಮಾಡಿ ಉಪಸಂಹಾರನ ಕೊಂಡು ಒಂದು ಮುಗಿಸಿದೆ ಆದ್ರೆ ಓದುಗರಿಗೆ ಅಥವಾ ವ್ಯಾಲ್ಯೂಯೇಟರ್ಗೆ ಒಂಥರ ಒಳ್ಳೆಯ ಪ್ರಬಂಧ ಅನ್ಸೋ ರೀತಿಯಲ್ಲಿ ಮೂಡಿ ಬರುತ್ತೆ ಅಂತ ಹೇಳ್ತೀನಿ ಸರ್. ನಂತರ ಸಾರಾಂಶ ಬರವಣಿಗೆಯಲ್ಲಿ ಯಾವ ರೀತಿಯ ಒಂದು ತಂತ್ರವನ್ನ ತಾವು ಅಳವಡಿಸಿಕೊಂಡಿದ್ರಿ ಸರ್? ಸರ್, ಸಾರಾಂಶ ಬರವಣಿಗೆಯಲ್ಲಿ ನಾನು ಮುಖ್ಯವಾಗಿ ಈ ನನ್ನ ಏನು ಪ್ರೈಮರಿ ಸೆಕ್ಷನ್ ಬುಕ್ಸ್ ತಗೊಂಡಿದ್ದೆ. ನಾನು ಈಗ ತೆನಾಲಿ ರಾಮಕೃಷ್ಣ ಕಥೆಗಳು ಆ ರೀತಿ ಎಲ್ಲ ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದೆ. ಯಾವುದೇ ಒಂದು ಸಾರಾಂಶ ಬರವಣಿಗೆಯಲ್ಲಿ ಮುಖ್ಯವಾಗಿ ಒಂದು ಒಂದು ಪ್ಯಾರಾಗ್ರಾಫ್ ಅನ್ನ ಅಂದ್ರೆ ಒನ್ ಥರ್ಡ್ ಮಾಡಿ ಬರುವಂತ ಒಂದು ಶಕ್ತಿ ಅದು ಶೈಲಿಯನ್ನ ಪರೀಕ್ಷೆ ಮಾಡುವಂತದ್ದು. ಈ ಒಂದು ಕಥೆಯನ್ನ ಕೇವಲ ಸುಮಾರು ಒಂದು 3 ಪದಗಳಲ್ಲಿ ಹಿಡಿದಿರುವ ಒಂದು ಸಾಮರ್ಥ್ಯ ಒಂದು ಒಂದು ಇದದು. ಅಲ್ಲಿ ಏನ್ ಮಾಡ್ಬೇಕಂದ್ರೆ ಒನ್ ಥರ್ಡ್ ಅಂತಂದ್ರೆ ಈಗ ಹೆಚ್ಚು ಕಡಿಮೆ ಒಂದು ಸ್ಟೋರಿಯನ್ನ ನಾವು ಓದ್ಬೇಕಾದ್ರೆ ಒಂದು 5 ನಿಮಿಷ ಬೇಕಾದ್ದನ್ನ ಒಂದೇ ನಿಮಿಷ ಅಥವಾ 2 ನಿಮಿಷದಲ್ಲಿ ಓದ್ಬೇಕು. ಆ ರೀತಿ ನಾವು ಇಳಿಸ್ಬೇಕು ಅಂದ್ರೆ ಯಾವುದೇ ರೀತಿಯ ಅರ್ಥವನ್ನ ಹೋಗಲಾಡಿಸದೆ ಸಂಪೂರ್ಣ ಅರ್ಥ ಬರುವ ರೀತಿಯಲ್ಲಿ ಒಂದು ಸ್ಟೋರಿಯನ್ನ ಕೆಲವೇ ಕೆಲವು ಪದಗಳಲ್ಲಿ ಹಿಡಿದಿಡ್ಬೇಕು. ಜೊತೆಗೆ ಉತ್ತಮವಾದ ಶೀರ್ಷಿಕೆಯನ್ನು ಕೂಡ ಅದಕ್ಕೆ ನೀಡಬೇಕು. ಈಗ ಬೆಳೆಯ ಸಿರಿ ಮೊಳಕೆಯಲ್ಲಿ ಹಿಮಾದಾಸ್ ಈಗ ಶೂ ಇಲ್ಲದೆ ಓಡಿದ್ರು ಅಡಿಡಾಸ್ ಇವತ್ತು ಕೊಟ್ಟಿದ್ದಾನೆ ಅವ್ರ ಬಗ್ಗೆ ಹಿಮಾದಾಸ್ ಬಗ್ಗೆ. ಒಬ್ಬ ಗ್ರಾಮೀಣ ಪ್ರತಿಭಾವಂತ ಪ್ರತಿಭೆ ಯಾವ ರೀತಿ ಹೊರಹೊಮ್ಮಿದಳು ಇವತ್ತು ದಿಂಗಿ ಎಕ್ಸ್ಪ್ರೆಸ್ ಅದಕ್ಕೆ ಆ ರೀತಿ ಕೊಟೇಶನ್ ದಿಂಗಿ ಎಕ್ಸ್ಪ್ರೆಸ್ ಅಂತ ಆ ರೀತಿ ಕೊಟ್ಟು ಅವಳಿಗೆ ಯಾವ ರೀತಿ ಪ್ರತಿಭೆ ಯಾವ ರೀತಿ ಹೊರಹೊಮ್ಮಿತ್ತು ಅನ್ನೋದನ್ನ ಅಷ್ಟೊಂದು ವಿವರವಾಗಿ ಬರೆಯದೆ ದಿಂಗಿ ಎಕ್ಸ್ಪ್ರೆಸ್ ಅವಳು ಹೆಂಗಿದ್ಲು ಅನ್ನೋದನ್ನ 2 ಲೈನ್ ನಲ್ಲಿ ನಾವು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೆ. ಆದ್ರೆ ಅದು ಎಲ್ಲರಿಗೂ ಒಂಥರ ಉತ್ತಮವಾದ ಒಂದು ಸಾರಾಂಶ ಬರವಣಿಗೆ ಅಂತ ಅನ್ಸುತ್ತೆ ಅಂತ ಹೇಳ್ತೀನಿ. ಹೌದೌದು, ವೆರಿ ನೈಸ್ ಸರ್, ವೆರಿ ನೈಸ್. ನಂತರ ಅನುವಾದಕ್ಕೆ ಬಂದಾಗ, ಈಗ ಟ್ರಾನ್ಸ್ಲೇಷನ್ ವಿಷಯಕ್ಕೆ ಬಂದಾಗ, ಹಲವಾರು ಹಳ್ಳಿ ಬ್ಯಾಕ್ಗ್ರೌಂಡ್ ಇಂದ ಬಂದಂತ ಸ್ಟೂಡೆಂಟ್ಸ್ ತುಂಬಾನೇ ಒಂದು ಕಷ್ಟವನ್ನು ಪಡ್ತಕ್ಕಂತ ಒಂದು ವಾತಾವರಣ ಕೂಡ ಇದೆ. ಅದೇ ರೀತಿ ತುಂಬಾ ಒಂದು ಹೆದರಿಕೆಯ ಒಂದು ವಾತಾವರಣ ಕೂಡ ಇದೆ. ಅವರಿಗೆ ತಾವು ಯಾವ ರೀತಿ ಒಂದು ಸಲಹೆ ಮತ್ತು ಹೇಳಿಕೆಗಳನ್ನ ನೀಡಕ್ಕೆ ಇಷ್ಟಪಡ್ತೀರಿ ಸರ್? ಇದಕ್ಕೆ ಜೀವಂತ ಉದಾಹರಣೆ ನಾನೇ ಸರ್. ನಾನು ಕೂಡ ಒಬ್ಬ ಹಳ್ಳಿಯ ವಿದ್ಯಾರ್ಥಿ. ನಾನು KS ಏನು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರಿಬೇಕಾದ್ರೆ ಅದರಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಅನ್ನ ತಗೋಬೇಕು. ಆ ಪಾಸಿಂಗ್ ಮಾರ್ಕ್ಸ್ ನಿಜವಾಗ್ಲೂ ಎಲ್ಲರಿಗೂ ಒಳಗೆ ತಮ್ಮಲ್ಲೇ ಶಕ್ತಿ ಇದೆ, ಬಟ್ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲರಿಗೂ SLC ಲೆವೆಲ್ ವರೆಗೆ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರ್ಬೇಕು. ಜಸ್ಟ್ SLC ಲೆವೆಲ್ ವರೆಗಿನ ವಿಷಯ ವಿವರಣೆ ಅಲ್ಲಿರುತ್ತೆ. ನಾವು ಅದನ್ನ ಎಲ್ಲರಲ್ಲೂ, ಯಾಕಂದ್ರೆ SLC ಪಾಸ್ ಆಗಿ ಬಂದಿರೋದು ಎಲ್ಲರೂ PUC ಡಿಗ್ರಿ, ಅಲ್ಲಿ ಇರುವಂತಹ ನಾಲೆಜ್ ಗೆ ಸಂಬಂಧಪಟ್ಟಂಗಿರತ್ತೆ. ಯಾವುದೇ ರೀತಿಯ ಅನುವಾದ ಆಗಿರ್ಬೋದು ಅಥವಾ ಕನ್ನಡದಿಂದ ಇಂಗ್ಲಿಷ್ ಆಗಿರ್ಬೋದು, ಇಂಗ್ಲಿಷ್ ಇಂದ ಕನ್ನಡ ಆಗಿರ್ಬೋದು, ಇಡೀ ಪ್ಯಾರಾಗ್ರಾಫ್ ಅನ್ನ ಓದಿ ಆ ಪ್ಯಾರಾದಲ್ಲಿ ಏನಿರುತ್ತೆ ಅದನ್ನ ನನ್ನ ಒಳಗಡೆ ನನಗೆ ಏನ್ ಅನ್ಸತ್ತೆ ಅದನ್ನ ಮಂಡಿಸಿದ್ರೆ ಸಾಕು, ಭಯ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಜೀವಂತ ಉದಾಹರಣೆ ನಾನೇ. ನನ್ಗೇನು ಬರಲಾರದ ವ್ಯಕ್ತಿ ಇವತ್ತು KS ಅಲ್ಲಿ ಮೊನ್ನೆ ನಾನೇ 74 ಮಾರ್ಕ್ಸ್ ತರ್ತಿದ್ದೀನಿ. ಆ ರೀತಿ ಜಸ್ಟ್ ನಮ್ಗೆ ಏನ್ ಅನ್ಸತ್ತೆ ಅದನ್ನ ಇದನ್ ಮಾಡಿದ್ರೆ ಸಾಕು. ನನ್ಗೂ ಕೂಡ ಒಳಗೊಳಗೆ ಭಯ ಇತ್ತು, ಎಕ್ಸಾಮ್ ಬರೀ ಬರ್ದು ಬಂದಾಗ ಹೊರಗಡೆ ಬಂದಾಗ ಅನಿಸ್ತು ಇದೇನ್ ದೊಡ್ಡ ಮಹಾ ಅಲ್ಲ, ಬರಿಬಹುದು ನಮ್ಮಳಿಗೂ ಇದೆ. ಗ್ರಾಮೀಣ ಮಟ್ಟದ ಪ್ರತಿಭಾ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾನು ಹೇಳೋ ಸಜೆಷನ್ ಅಂದ್ರೆ ಭಯ ಬೇಡ, ಎದುರಿಸುವ ಶಕ್ತಿಯನ್ನ ನಿಮ್ಮಲ್ಲಿ ಇದೆ, ಧೈರ್ಯದಿಂದ ಎದುರಿಸಿ ಅಂತ ಹೇಳ್ತೀನಿ ಸರ್. ವೆರಿ ನೈಸ್, ವೆರಿ ನೈಸ್. ನಂತರ ಇದಕ್ಕೆ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ತಾವು ಒಂದು ಸಲಹೆಯನ್ನ ನೀಡಕ್ಕೆ ಇಷ್ಟಪಡ್ತೀರಿ ಸರ್ ಟ್ರಾನ್ಸ್ಲೇಷನ್ ಗೆ? ಸರ್, ಸಿದ್ಧತೆ ಟ್ರಾನ್ಸ್ಲೇಷನ್ ಗೆ ನಾನು ಲಾಸ್ಟ್ ಕೆಲವು ಅಂದ್ರೆ ಒಂದ್ 2-3 ವೀಕ್ ಏನ್ ಮಾಡಿದೆ ಅಂದ್ರೆ ಪ್ರಜಾವಾಣಿ ಪೇಪರ್ ಅನ್ನ ಆಯ್ಕೆ ಮಾಡ್ಕೊಂಡೆ, ಅದ್ರ ಜೊತೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನ ಆಯ್ಕೆ ಮಾಡ್ಕೊಂಡೆ. ಅದರಲ್ಲಿ ಯಾವ್ದಾದ್ರು ಒಂದು ಸ್ಟೋರಿಯನ್ನ ನಾನು ಆಯ್ಕೆ ಮಾಡ್ಕೊಂಡು ಡೆಕ್ಕನ್ ಹೆರಾಲ್ಡ್ ಇರೋದನ್ನ ನನಗೆ ನಾನೇ ಕನ್ನಡಕ್ಕೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಿದ್ದೆ. ಅದಾದ್ರೆ ಪ್ರಜಾವಾಣಿ ಪೇಪರ್ ತಗೊಂಡು ಅದಕ್ಕೆ ನಾನು ಯಾವ ರೀತಿ ಇನ್ನು ಏನ್ ಸೇರಿಸ್ಬೇಕು ಈ ರೀತಿ ಹೆಚ್ಚು ಕಡಿಮೆ ಒಂದ್ 2-3 ವಾರ ಆ ರೀತಿ ಮಾಡ್ಕೊಂಡಿದ್ದೆ. ಆದ್ರೆ ಸುಧಾರಣೆ ಆಗೇ ಆಗತ್ತೆ, ಆ ರೀತಿ ಸುಧಾರಣೆ ಮಾಡ್ಕೋಬೇಕು. ಈ ರೀತಿ ಕೆಲವೊಂದಿಷ್ಟು ಈ ವಿದ್ಯಾರ್ಥಿಗಳ ಅಂದ್ರೆ 5, 6, 7 ಈ ರೀತಿ ವಿದ್ಯಾರ್ಥಿಗಳ ಟೆಕ್ಸ್ಟ್ ಬುಕ್ ಕೂಡ ನಾವು ಯೂಸ್ ಮಾಡ್ಕೊಂಡು ಕಥೆಗಳು ಸ್ಟೋರಿ ಅಂತವೆಲ್ಲ ಇರ್ತವೆ, ಅವನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಇಲ್ಲಿ ನಮ್ಮ ಟ್ರಾನ್ಸ್ಲೇಷನ್ ನಾವು ಉತ್ತಮ ಪಡಿಸ್ಕೋಬಹುದು ಅಂತ ಹೇಳ್ತೀನಿ ಸರ್. ನಂತರ ತಾವು ಅನುವಾದ ಆಯ್ತು, ನಂತರ ಸಂದರ್ಶನ ಬರುತ್ತೆ. ಸಂದರ್ಶನಕ್ಕೆ ತಮ್ಮ ಅನುಭವ ಯಾವ ರೀತಿ ಆಗಿತ್ತು, ಹಾಗೂ ಈಗ ಸ್ಟೂಡೆಂಟ್ಸ್ ಕೂಡ ಸಂದರ್ಶನವನ್ನ ನೀಡಕ್ ಹೋಗ್ತಾ ಇರ್ತಾರೆ, ಅವ್ರಿಗೆ ತಾವು ಒಂದು ಕಿವಿ ಮಾತನ್ನ ಹೇಳ್ಬೇಕಂದ್ರೆ ಏನನ್ನ ಹೇಳಕ್ ಇಷ್ಟಪಡ್ತೀರಿ ಸರ್? ಸಂದರ್ಶನ ಅಂದ ತಕ್ಷಣ ಎಲ್ಲರಿಗೂ ಭಯ, ಬಟ್ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವುದೇ ಒಬ್ಬ ವಿದ್ಯಾರ್ಥಿ ಪಾಸ್ ಆಗಿದ್ದಾನೆ ಅಂದಾಗ ಮಾತ್ರ ಆತನನ್ನ ವ್ಯಕ್ತಿತ್ವ ಪರೀಕ್ಷೆನ ಮಾಡೇ ಮಾಡ್ತಾರೆ. ಆಲ್ರೆಡಿ ನೀನ್ ಪಾಸ್ ಆಗಿದ್ಯಾ, ಪಾಸ್ ಆಗಿದ್ಯಾ, ಧೈರ್ಯ ತಗೋ, ಒಳಗಡೆ ಹೋಗು, ಯಾಕಂದ್ರೆ ಗೆದ್ದಿದ್ಯಾ, ಇನ್ನೇನ್ ನೀನ್ ಹೊರಗ್ ಬರೋ ಅವಶ್ಯಕತೆ ಇಲ್ಲ.
ನೀನ್ ಒಂದ್ ವೇಳೆ ಹೊರಗ್ ಬರುವ ಅವಶ್ಯಕತೆ ಇರ್ಲ, ನೀನ್ ಅಲ್ಲಿ ಹೋಗ್ತಾನೆ ಇರ್ಲಿಲ್ಲ ಅನ್ಕೊಂಡೇ ನೀನ್ ಒಳಗಡೆ ಹೋಗ್ಬೇಕು ಅನ್ನೋ ಮಾತನ್ನ ನಾನ್ ಹೇಳ್ತೀನಿ ಸರ್. ಮತ್ತೆ ಯಾವ ರೀತಿ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕಾಗಿರ್ತದೆ ಆಗಿರುತ್ತದೆ ಈಗ ಸಂದರ್ಶನ ತಾವು ನೀಡಿದ್ದೀರಿ. ವ್ಯಕ್ತಿತ್ವ ಪರೀಕ್ಷೆಗೆ ಮುಖ್ಯವಾಗಿ ಮೊದಲನೇದಾಗಿ ತನ್ನ ಸ್ಥಳೀಯ ಮಟ್ಟದಲ್ಲಿ ತನ್ನ ಶೈಕ್ಷಣಿಕ ವಿದ್ಯಾಭ್ಯಾಸ ಆಗಿರ್ಬಹುದು, ತನ್ನ ತಾಲೂಕಾ ಮತ್ತು ಜಿಲ್ಲೆ ರಾಜ್ಯದ ಬಗ್ಗೆ, ತನ್ನ ತಾಲೂಕಿನಲ್ಲಿರುವಂತ ನದಿಗಳಾಗಿರ್ಬಹುದು, ಜಿಲ್ಲೆಯ ವೈಶಿಷ್ಟ್ಯತೆ ಆಗಿರಬಹುದು, ಜಿಲ್ಲೆಯಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳಾಗಿರಬಹುದು, ಹಾಗೆ ತನ್ನ ವಿದ್ಯಾಭ್ಯಾಸದಲ್ಲಿ ಕಲಿತಿರುವಂತಹ ಯಾವುದಾದ್ರು ಶಿಕ್ಷಣ ಸಂಸ್ಥೆ, ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಬಂದಿರ್ತಕ್ಕ ಕೆಲವೊಂದಿಷ್ಟು ಬೆಳಗಾವಿ ಜಿಲ್ಲೆ ವಿದ್ಯಾರ್ಥಿಗಳು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂದ್ರೆ ಚೆನ್ನಮ್ಮನ ಬಗ್ಗೆ ಹೆಚ್ಚು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂದ್ರೆ ಚೆನ್ನಮ್ಮನ ಬಗ್ಗೆ ಹೇಳುವಂತ ಈ ರೀತಿ ಕೇಳೋ ಇದರಂತೆ. ಜೊತೆಗೆ ವಿಟಿಯು ಇದೆ ಬೆಳಗಾವಿಯಲ್ಲಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಕಾಲೇಜು, ಅದ್ರ ಬಗ್ಗೆ ಅಂದ್ರೆ ಜಿಲ್ಲೆಯ ಸಂಪೂರ್ಣ ಕೈಗಾರಿಕೆ ಆಗಿರ್ಬಹುದು, ಶೈಕ್ಷಣಿಕವಾಗಿರ್ಬಹುದು, ರಾಜಕೀಯ ವ್ಯಕ್ತಿಗಳಾಗಿರ್ಬಹುದು, ಕವಿಗಳಾಗಿರ್ಬಹುದು, ಅವುಗಳ ಪ್ರತಿ ಪರಿಚಯ ಆಗಿರ್ಬಹುದು, ಈ ರೀತಿ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬಹುದು, ನದಿಗಳಾಗಿರ್ಬಹುದು, ಜಲಪಾತಗಳಾಗಿರ್ಬಹುದು, ಹಾಗೆ ಅಲ್ಲಿರುವಂತಹ ರಾಜಕೀಯ ಮನೆತನಗಳಾಗಿರ್ಬಹುದು, ಮತ್ತೆ ಆ ಜಿಲ್ಲೆಯ ಹಿನ್ನೆಲೆ ಕೃಷಿ ಕೈಗಾರಿಕೆ ಈ ರೀತಿ ಎಲ್ಲವನ್ನ ನಾವು ಸಂಪೂರ್ಣವಾಗಿ ಹೆಚ್ಚು ಕಡೆ ಒಂದ್ ವಾರದಲ್ಲಿ ಅದನ್ನ ನಾವು ಈಗೇನು ಸಾಕಷ್ಟು ಮಾಹಿತಿ ಕೂಡ ನಮ್ಮ ಇಂಟರ್ನೆಟ್ ಅಲ್ಲಿ ದೊರೆಯುತ್ತೆ, ಆ ರೀತಿ ತಯಾರಿ ಮಾಡಿಕೊಂಡು ತಾವು ಸಕ್ಸಸ್ಫುಲ್ ಆಗಿ ಇಂಟರ್ವ್ಯೂ ನ ಮುಗಿಸ್ಬಹುದು. ಯಾವುದೇ ರೀತಿಯ ಭಯ ಬೇಡ. ಇಂಟರ್ವ್ಯೂ ಹೆಂಗಿರ್ಬೇಕಂದ್ರೆ ಒಂದು ಕನ್ನಡಿಯ ಮುಂದೆ ನಾನ್ ಏನ್ ಹೇಳ್ತೀನಿ ಕನ್ನಡಿಗೆ ಅದು ಯಾವ ರೀತಿ ನನಗೆ ರಿಯಾಕ್ಷನ್ ಮಾಡತ್ತೆ ಅದನ್ನ ನೋಡ್ಕೊಂಡು ನಾನು ಇಂಟರ್ವ್ಯೂ ಮುಗಿಸ್ಬೇಕು ಹೊರತು ಇನ್ನೊಬ್ಬರಿಗೆ ಭಯ ಪಟ್ಕೊಂಡು ಇನ್ನೊಬ್ರು ಒಳಗಡೆ ಹೋಗಿ ಹ್ಯಾಗ ಹೇಳ್ತಾರೋ ನಾನ್ ಹೇಗ್ ಹೇಳ್ತೀನೋ ಅನ್ನುವಂತ ಭಯ ಬೇಡ. ಇಂಟರ್ವ್ಯೂ ಮುಖ್ಯವಾಗಿ ನಿನ್ನಲ್ಲಿ ಒಳಗಡೆ ಏನಿದೆ ಹೆದರಿಕೆ ಭಯ ಇವುಗಳನ್ನೆಲ್ಲ ಹೋಗಲಾಡಿಸಿ ನಿನ್ನ ಒಳಗಡೆ ಏನಿದೆ ಅದನ್ನ ವ್ಯಕ್ತಪಡಿಸುವಂತ ಒಂದು ಸಾಮರ್ಥ್ಯದ ಪರೀಕ್ಷೆ ಅಂತ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ನಂತರ ತಮ್ಮ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಯಾವುದು ಸರ್? ಈಗ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೀಡ್ತಾ ಬಂದಿದ್ದೀರಿ, ಇದರಲ್ಲಿ ನಿಮಗೆ ಸ್ಟ್ರಾಂಗೆಸ್ಟ್ ಆದಂತ ಸಬ್ಜೆಕ್ಟ್ ಯಾವುದು, ಜಾಸ್ತಿ ನಿಮಗೆ ಸಪೋರ್ಟ್ ಮಾಡಿದಂತ ಸಬ್ಜೆಕ್ಟ್? ಸರ್ ನಂದು ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಎರಡು ಬಿಡೋಕ್ ಆಗಲ್ಲ. ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹೆಂಗಂತಂದ್ರೆ ನಾನು ಈಗ 22 ಭಾಗಗಳು ಜೊತೆಗೆ 12 ಅನುಸೂಚಿಗಳು ಮತ್ತೆ ಆರ್ಟಿಕಲ್ 395 ಆರ್ಟಿಕಲ್ ಅನ್ನ ಒಂದೊಂದು ಸೆಕ್ಷನ್ ಆಗಿ ನಾನು ಸಪರೇಟ್ ಆಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಕೇಳಿದ್ರೆ 395 ಆರ್ಟಿಕಲ್ ಯಾವ್ಯಾವ ಭಾಗದಲ್ಲಿ ಬರುತ್ತೆ, ಯಾವ ಆರ್ಟಿಕಲ್ ಯಾವ ರೀತಿ ಆ ರೀತಿಯನ್ನ 395 ಆರ್ಟಿಕಲ್ ಮತ್ತೆ 104 ಏನ್ ತಿದ್ದುಪಡಿ ಇದೆ ಅವುಗಳನ್ನ ಬಿಡಿ ಬಿಡಿಯಾಗಿ ಹೇಳ್ಕೊತ ಹೋಗ್ತೀನಿ. ಆ ರೀತಿ ಯಾವ ವಿಷಯನೂ ಹೆಚ್ಚು ಅಲ್ಲ ಕಡಿಮೆ ಅಲ್ಲ. ಬಟ್ ನನಗೆ ಇಂಟ್ರೆಸ್ಟ್ ಇರೋದು ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್. ನನ್ಗೆ ಎಂ ಎ ಎಕನಾಮಿಕ್ಸ್ ಇರೋದ್ರಿಂದ ಎಕನಾಮಿಕ್ಸ್ ನಾನು ಚೆನ್ನಾಗಿ ಇದನ್ ಮಾಡ್ತೀನಿ. ಬಟ್ ಪೊಲಿಟಿಕಲ್ ಸೈನ್ಸ್ ಬಿಡಲ್ಲ. ಪೊಲಿಟಿಕಲ್ ಸೈನ್ಸ್ ಕೂಡ ಎಲ್ಲ ವಿಧಿಗಳಾಗಿರ್ಬಹುದು, ತಿದ್ದುಪಡಿಗಳಾಗಿರ್ಬಹುದು, ಜೊತೆಗೆ ಹೊಸ ಹೊಸ ಈಗೇನ ನೀತಿ ಆಯೋಗ ಇಂಥವೆಲ್ಲವುಗಳನ್ನ ಅದರಲ್ಲಿ ಸೇರಿಸ್ತಾ ಇದ್ದಾರೆ. ಅಂಥವಕ್ಕೆ ಹೆಚ್ಚು ಹೆಚ್ಚು ಇದನ್ ಮಾಡಿಕೊಂಡು ನಾನು ಅದರಲ್ಲಿ ಹೆಚ್ಚು ಅಂದ್ರೆ ಬರೆಯುವ ಶೈಲಿ ಯಾವತ್ತು ಮನುಷ್ಯನಿಗೆ ಹೆಚ್ಚು ಓದೋದಕ್ಕಿಂತ ಹೆಚ್ಚು ಬರಿಬೇಕು. ಬರೆಯೋದ್ರಿಂದ ಅದರಲ್ಲಿ ವಿಷಯದಲ್ಲಿ ಹೆಚ್ಚು ಪ್ರೌಢಿಮೆ ಬರುತ್ತೆ. ಆ ರೀತಿ ನಾನು ಈ ಆರ್ಟಿಕಲ್ ಗಳನ್ನಾಗಿರ್ಬಹುದು, ಸಂವಿಧಾನ ತಿದ್ದುಪಡಿಗಳನ್ನಾಗಿರ್ಬಹುದು, ಮತ್ತೆ ಅನುಸೂಚಿಗಳನ್ನಾಗಿರ್ಬಹುದು, ಕೇವಲ ಬೋರ್ಡ್ವರ್ಡ್ಗಳ ಮೂಲಕ ನಾನು ಆ ರೀತಿ ಬರ್ಕೊಂಡು ಇದನ್ನ ಇಲ್ಲಿ ಬಂದಿದ್ದೀನಿ ಸರ್ ಅಂತ ಹೇಳ್ತೀನಿ. ಪ್ರಚಲಿತ ಘಟನೆಗಳನ್ನ ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಹೇಳಿ ಆಮೇಲೆ. ಸರ್ ಪ್ರಚಲಿತ ಘಟನೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಪ್ರಜಾವಾಣಿ ಪತ್ರಿಕೆ ಆಗಿರ್ಬಹುದು, ವಿಜಯ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಿಖರವಾದ ಮಾಹಿತಿ ಇರುತ್ತೆ. ಎಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸುವವರು ಪ್ರಜಾವಾಣಿ ಪತ್ರಿಕೆಯನ್ನ ಚಾಚು ತಪ್ಪದೆ ಓದಿ ಅದ್ರ ಜೊತೆಗೆ ಈ ವಿಜಯ ಕರ್ನಾಟಕದಲ್ಲಿ ಇರುವಂತಹ ಕೆಲವೊಂದು ಆರ್ಟಿಕಲ್ ಗಳನ್ನ ಚೆನ್ನಾಗಿ ಬಳಸ್ಕೊಂಡ್ರೆ ಪ್ರಬಂಧ ಬರೆಯುವುದಕ್ಕೆ ಅನುಕೂಲ ಆಗುತ್ತೆ. ಆ ರೀತಿ ಪ್ರಬಂಧಗಳನ್ನ ತಾವು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿರುವಂತಹ ಕೆಲವೊಂದು ಆರ್ಟಿಕಲ್ ಗಳನ್ನ ಪ್ರಜಾವಾಣಿಯಲ್ಲಿರ್ತಕ್ಕಂತಹ ಕೆಲವು ನಿಖರವಾದ ಮಾಹಿತಿಗಳನ್ನ ದಿನನಿತ್ಯ ಬರೆದುಕೊಂಡು ಒಂದು ಯಾವುದೋ ಒಂದು ನೋಟ್ಬುಕ್ ಅಲ್ಲಿ ಸುಮಾರು ಒಂದು 5-6 ತಿಂಗಳು ಎಕ್ಸಾಮ್ ಸ್ಟಾರ್ಟ್ ಆಗಿದ್ದ ಮುಂಚೆ ಒಂದು 5-6 ತಿಂಗಳು ಎಕ್ಸಾಮ್ ಮಾಹಿತಿವರೆಗೆ ಸುಮಾರು ಎಲ್ಲವನ್ನ ನೋಟ್ ಮಾಡ್ಕೋತ ಹೋಗ್ಬೇಕು. ಪ್ರತಿದಿನ ಹೆಚ್ಚು ಕಡಿಮೆ ಒಂದು 5-6 ಲೈನ್ ಯಾವುದೋ ಒಂದು 5-6 ಇಂಪಾರ್ಟೆಂಟ್ ಇವತ್ತು ಇವತ್ತಿನ ಮಾಹಿತಿ ಏನಿದೆ ಅದನ್ನ ಡೇಟ್ ವೈಸ್ ಚೆನ್ನಾಗಿ ನೋಟ್ ಮಾಡ್ಕೋತ ಹೋದ್ರೆ ಯಾವುದೇ ರೀತಿಯಿಂದ ಏನ್ ಕರೆಂಟ್ ಇವೆಂಟ್ಸ್ ಬಗ್ಗೆ ಭಯ ಪಡೋ ಅವಶ್ಯಕತೆನೂ ಇಲ್ಲ. ಅದ್ರ ಜೊತೆಗೆ ಹೆಚ್ಚು ಈ ಆರ್ಟಿಕಲ್ ಹೆಚ್ಚು ಈ ಕೆಲವೊಂದಿಷ್ಟು ಲೇಖನಗಳು ಪತ್ರಿಕೆಯಲ್ಲಿ ಬಂದಿರ್ತಾವ ಅಂತವುಗಳನ್ನ ಬರೆದಿಟ್ಕೊಳ್ಳೋದು, ಜೊತೆಗೆ ಪೇಪರ್ ಕಟಿಂಗ್ಸ್ ಅವುಗಳನ್ನ ಬಂಚ್ ಮಾಡ್ಕೊಂಡು ಇಟ್ಕೊಂಡ್ರೆ ಪ್ರಬಂಧಕ ಬರವಣಿಗೆಗೆ ಸಹಕಾರಿ ಆಗುತ್ತೆ. ಜೊತೆಗೆ ಹೆಚ್ಚಿನ ಉನ್ನತ ದರ್ಜೆ ಪರೀಕ್ಷೆಗಳನ್ನ ಬರುವ ಕೂಡ ಅವುಗಳಿಂದ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ತಾವು ಬುಕ್ಸ್ ಗಳನ್ನ ರೆಫರ್ ಮಾಡಿರ್ತೀರಿ, ಈ ಸಬ್ಜೆಕ್ಟ್ ಗೆ ಈ ಬುಕ್ ಅನ್ನ ರೆಫರ್ ಮಾಡ್ಬೇಕು, ಈ ಸಬ್ಜೆಕ್ಟ್ ಗೆ ಈ ಬುಕ್ ಅನ್ನ ರೆಫರ್ ಮಾಡ್ಬೇಕು ಅಂತ, ನಮ್ಮ ಸ್ಟೂಡೆಂಟ್ಸ್ ಗೆ ನೀವು ಯಾವ ಯಾವ ಬುಕ್ಸ್ ಗಳನ್ನ ರೆಫರ್ ಮಾಡಿದ್ರಿ ಅಂತ ಸ್ವಲ್ಪ ಮಾಹಿತಿಯನ್ನ ನೀಡ್ತೀರಾ ಸರ್? ಸರ್ ನಾನು ಫಸ್ಟ್ ಆಫ್ ಆಲ್ ನಾನು ಆಗ್ಲೇ ಹೇಳಿದೀನಿ, 5-12 ತರಗತಿವರೆಗಿನ ಎಲ್ಲಾ ಗವರ್ಮೆಂಟ್ ಎಡಿಷನ್, ಪ್ರಸ್ತುತ ಎಲ್ಲಾ ಗವರ್ಮೆಂಟ್ ಎಡಿಷನ್ ಬುಕ್ ಓದ್ಬೇಕು. ಅದ್ರ ಜೊತೆಗೆ ಹಿಸ್ಟ್ರಿ ಬಂದಾಗ ನಾನು ಪಾಲಾಕ್ಷ ಮತ್ತು ಕೆ ಸದಾಶಿವ ಬುಕ್ ಓದ್ತೀನಿ, ಅದ್ರ ಜೊತೆಗೆ HRK ಬುಕ್.
ಪಾಲಾಕ್ಷ ಬುಕ್ ಅಥವಾ ಕೆ ಸದಾಶಿವ ಬುಕ್ ಚೆನ್ನಾಗಿದೆ. ಜೊತೆಗೆ ಪೊಲಿಟಿಕಲ್ ಸೈನ್ಸ್ ಬಂದಾಗ ನಾನು ಗಂಗಾಧರಪ್ಪ ಪಿ ಎಸ್ ಗಂಗಾಧರಪ್ಪ ಬುಕ್ ಓದಿದ್ದೀನಿ. ಜೊತೆಗೆ ಜಿಯೋಗ್ರಫಿ ಬಂದಾಗ ರಂಗನಾಥ್ ಬುಕ್ ಓದಿದ್ದೀನಿ. ಮೂರು ರಂಗನಾಥ್ ಬುಕ್ ಮೂರು ಒಂದು ಸಂಪುಟಗಳಿದೆ, ಆ ರಂಗನಾಥ್ ಬುಕ್ ಓದಿದ್ದೀನಿ. ಅದೇ ರೀತಿ ಎಕನಾಮಿಕ್ಸ್ ಬಂದಾಗ ಎಚ್ ಆರ್ ಕೆ ಬುಕ್ ಇದೆ, ಸ್ವಪ್ನ ಬುಕ್ ಹೊಸದು ಎಕನಾಮಿಕ್ಸ್, ಅದನ್ನು ಓದಿದ್ದೀನಿ. ಮೆಂಟಲ್ ಎಬಿಲಿಟಿ ಅನ್ನ ಬುಲ್ಬುಲೆ ಮತ್ತು ಎಚ್ ಅಂಜನಪ್ಪ ಈ ಬುಕ್ ಗಳನ್ನ ರೆಫರ್ ಮಾಡಿದ್ದೀನಿ. ನಂತರ ಹಲವಾರು ಸ್ಟೂಡೆಂಟ್ಸ್ಗೆ ಸುಳ್ಳು ನಂಬಿಕೆಗಳು ಮತ್ತು ಡಿಸ್ಟ್ರಾಕ್ಷನ್ಸ್ ಕೂಡ ತುಂಬಾ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಅಂತ, ಇಂಟರ್ವ್ಯೂ ಅಲ್ಲಿ ಹೀಗೆ ನಡೆಯುತ್ತೆ ಅಂತ, ಕೆಲವೊಂದು ಹೀಗೆ ಡಿಸ್ಟ್ರಾಕ್ಷನ್ಸ್ ಕೂಡ ಇರುತ್ತೆ. ಆ ಡಿಸ್ಟ್ರಾಕ್ಷನ್ಸ್ ಗಳನ್ನೆಲ್ಲ ಅದು ಸರಿನಾ, ಅಥವಾ ಹಲವಾರು ಸ್ಟೂಡೆಂಟ್ಸ್ ಗಳು ಇದೇ ರೀತಿ ಡಿಸ್ಟ್ರಾಕ್ಷನ್ಸ್ ಅನ್ನ ತಲೆಯಲ್ಲಿ ತಗೊಂಡ್ಬಿಟ್ಟು ತಮ್ಮ ಪ್ರಿಪರೇಷನ್ ಅನ್ನ ಅಲ್ಲೇ ಸ್ಥಗಿತ ಮಾಡ್ಬಿಡ್ತಾರೆ, ಮುಂದುವರ್ಸೋದಿಲ್ಲ, ಅವ್ರಿಗೆ ತಮ್ಮ ಹೇಳಿಕೆಯನ್ನ ಏನಂತ ಹೇಳಕ್ ಇಷ್ಟಪಡ್ತೀರಿ ಸರ್? ಅವ್ರಿಗೆ ಸರಿ ಯಾವತ್ತು ಮನುಷ್ಯನಿಗೆ ದೃಢವಾದ ನಿರ್ಧಾರ ಇರ್ಬೇಕು ಹೊರತು ಒಯ್ದಾಡೋ ಮನಸ್ಸಿರಬಾರ್ದು, ಅದು ಹಂಗೆ ಇದು ಹಿಂಗೆ ಅನ್ಕೋಬಾರ್ದು. ತಾನು ತನ್ನ ನಿಯತ್ತಿನ ಮಾರ್ಗದ ಮೂಲಕ ನಿಷ್ಠೆಯಿಂದ ನಡೆದಿದೆ ಆದ್ರೆ ಯಾವುದೇ ರೀತಿಯಿಂದ ಯಾವುದಕ್ಕೂ ಅನ್ಯ ಮಾರ್ಗಕ್ಕೆ ಅವಕಾಶವಿಲ್ಲ. ಪ್ರಸ್ತುತ ದಿನಮಾನಗಳಲ್ಲಿ ಅನ್ಯ ಮಾರ್ಗಕ್ಕೆ ಅವಕಾಶಗಳಿಲ್ಲ. ನಿಯತ್ತಿಲೇ ನಡೆದರೆ ಯಾರಿಗೂ ಹೆದರುವ ಅವಶ್ಯಕತೆನೂ ಇಲ್ಲ. ತಾವು ಉತ್ತಮವಾಗಿ ಪ್ರಯತ್ನವನ್ನ ಮಾಡಿ ಫಲಿತಾಂಶವನ್ನು ಪಡೆದ್ರೆ ಯಾವುದೇ ರೀತಿಯಿಂದ ಯಾರಿಗೂ ಹೆದರುವ ಭಯ ಇಲ್ಲ. ಅನ್ಯ ಮಾರ್ಗಕ್ಕೆ ಅವಕಾಶವಿಲ್ಲ. ದಯವಿಟ್ಟು ಎಲ್ಲರೂ ಅನ್ಯ ಮಾರ್ಗ ಅಥವಾ ಗೊಂದಲಗಳಿಗೆ ಎಡೆ ಮಾಡದೆ ಉತ್ತಮವಾದ ಪ್ರತಿಫಲದತ್ತ ಉತ್ತಮ ಪ್ರಯತ್ನದ ಮೂಲಕ ಸಾಗಿ ಅಂತ ಹೇಳ್ತೀನಿ. ಓಕೆ ಸರ್. ನಂತರ ಒಂದು ಓವರ್ ಆಲ್ ಸಲಹೆಯನ್ನ ನೀಡಬೇಕಂದ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಇನ್ಸ್ಪಿರೇಷನ್ ಕೋಟ್ ಆಗಿರ್ಬೋದು ಅಥವಾ ಏನಾದ್ರೂ ಅವರಿಗೆ ಒಂದು ಕಿವಿ ಮಾತನ್ನ ಹೇಳ್ಬೇಕಂತಂದ್ರೆ ತಾವು ಏನನ್ನ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ಯಾವತ್ತು ಸಕ್ಸಸ್ ಅನ್ನುವುದು ಒಮ್ಮಿಂದ ಒಮ್ಮೆಲ್ಗೆ ಸಿಗುವಂತದ್ದಲ್ಲ. ನಿರಂತರವಾದ ಪ್ರಯತ್ನಕ್ಕೆ ಕೆಲವು ಬಾರಿ ಸೋಲಾಗಬಹುದು, ಸೋಲಾದ್ರೂ ಧೃತಿಗೆಡದೆ ಎದೆ ಗುಂದದೆ ಸಕ್ಸಸ್ ಅನ್ನುವುದು ಒಂದಲ್ಲ ಒಂದು ಬಾರಿ ಸಿಕ್ಕೇ ಸಿಗತ್ತೆ. ಸೋಲಾದಾಗ ಕುಗ್ಗದೆ ಗೆಲುವಾದಾಗ ಹಿಗ್ಗದೆ ಜೀವನವನ್ನ ನಿರಂತರ ಪ್ರಯಾಣದತ್ತ ಅಂದ್ರೆ ಯಾವುದೇ ರೀತಿಯಿಂದ ಒಂದು ಹಂತವನ್ನ ತಲುಪುವವರೆಗೆ ಪ್ರಯತ್ನವನ್ನ ಮಾಡಿ ಫಲ ಸಿಕ್ಕೇ ಸಿಗತ್ತೆ. ಅದಕ್ಕೆ ಜೀವಂತ ಉದಾಹರಣೆ ನಾನೇ 2008 ಇಂದುವರೆಗೆ ಓದ್ತಾನೆ ಇದ್ದೀನಿ, ಓದ್ತಾನೆ ಇರ್ತೀನಿ. ಬಟ್ ಸಕ್ಸಸ್ ಆಗುವವರಿಗೆ ಓದಿ, ಎಲ್ಲರಿಗೂ ಸಕ್ಸಸ್ ಆಗೇ ಆಗತ್ತೆ, ದೇವ್ರು ಕೈ ಬಿಡಲ್ಲ, ಪ್ರಯತ್ನ ಪಟ್ಟವನಿಗೆ ಫಲ ಇದ್ದೇ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ತಮ್ಮ ಎಲ್ಲಾ ಹೇಳಿಕೆಗಳನ್ನ ಹಾಗೂ ಸಲಹೆಗಳನ್ನ ನಮ್ಮ ಸ್ಟೂಡೆಂಟ್ಸ್ ಕೂಡ ಧನಾತ್ಮಕವಾಗಿ ತೆಗೆದುಕೊಂಡು ಅವರ ಗುರಿಗಳನ್ನ ಆದಷ್ಟು ಬೇಗ ಮುಟ್ತಾರೆ ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ನಾನು ಸಹ ಆಡಕ್ ಇಷ್ಟಪಡ್ತೀನಿ ಸರ್. ಅಂತೆ ಅನ್ಯ ಕಡಿಮೆಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆಯನ್ನ ಹೇಳಿ ಸರ್. ಸರ್ ನಿಜವಾಗ್ಲೂ ಇತ್ತೀಚೆಗೆ ನಾನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀನಿ, ಕೆಲವೊಂದಿಷ್ಟು ಸ್ನೇಹಿತರನ್ನ ನೋಡ್ತಾ ಇದ್ದೀನಿ ಅಣ್ಣ ಅಕಾಡೆಮಿಯಲ್ಲಿ. ಹಲವಾರು ತರಗತಿಗಳ ಹಲವಾರು ವಿಷಯದ ಕುರಿತು ಹಲವಾರು ವಿಷಯ ನುರಿತ ಬೋಧಕರು ಕ್ಲಾಸ್ ಗಳನ್ನ ಮಾಡ್ತಾ ಇದ್ದಾರೆ. ಸುಮಾರು ಹಾಫ್ ಆನ್ ಅವರ್ ಅಥವಾ 40 ನಿಮಿಷ 50 ನಿಮಿಷದ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ ಗಳು ಇತ್ತೀಚೆಗೆ ಚೆನ್ನಾಗಿ ಮೂಡಿ ಬರ್ತಾ ಇದೀವಿ, ಚೆನ್ನಾಗಿ ಕ್ಲಾಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂತಿದ್ದಾರೆ. ಇಂತಹ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿ ಮನೆಯಲ್ಲೇ ಕುಳಿತು ಇವುಗಳನ್ನ ಆಲಿಸುವುದರ ಮೂಲಕ ತನ್ನ ವಿದ್ಯಾರ್ಥಿನಿಯನ್ನ ಹೆಚ್ಚಿಸಿಕೊಳ್ತಿದ್ದಾನೆ. ನಿಜವಾಗ್ಲೂ ಅನ್ಯ ಅಕಾಡೆಮಿ ಒಂದು ಉತ್ತಮವಾದ ಪ್ರಯತ್ನವನ್ನ ಮಾಡ್ತಾ ಇದೆ, ಜೊತೆಗೆ ಉತ್ತಮವಾದ ಕಲಿಕಾರ್ಥಿಗಳಿಗೆ ಕಲಿಕಾಂಶಗಳನ್ನ ನೀಡ್ತಾ ಇದೆ ಅಂತ ಒಂಥರ ಖುಷಿಯ ಭಾವನೆಯಿಂದ ತಮ್ಮ ಅಕಾಡೆಮಿ ಬಗ್ಗೆ ಒಂದು ಒಳ್ಳೆಯ ಮನೋಭಾವನೆಯನ್ನ ತಾಳ್ತಾ ಇದ್ದೀನಿ ಸರ್ ನಾನು ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅನ್ಯ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಬಂದು ತುಂಬಾ ಉತ್ತಮವಾದ ಸಲಹೆಗಳನ್ನ ನೀಡಿದ್ರಿ. ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಹಾಗೂ ನಮ್ಮ ಅನ್ಯ ಅಕಾಡೆಮಿ ಟೀಮ್ನ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತಮಗೂ ಕೂಡ ನನಗೆ ತಾವು ತಮ್ಮ ಅನ್ಯ ಅಕಾಡೆಮಿ ಆಪ್ ಮೂಲಕ ನನ್ನ ಕೂಡ ಮಾತನಾಡಲು ಅವಕಾಶ ಕೊಟ್ಟಿದ್ದೀರಿ, ಜೊತೆಗೆ ನನ್ನ ಸಲಹೆಗಳನ್ನ ಹಂಚಿಕೊಳ್ಳಲು ತಾವು ನನಗೆ ಅವಕಾಶಗಳನ್ನು ಮಾಡಿಕೊಟ್ಟದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಮುಂದೆ ಎಲ್ಲ ವಿಡಿಯೋಗಳನ್ನ ಕೇಳ್ತಿರುವಂತ ವಿದ್ಯಾರ್ಥಿ ಇನ್ಸ್ಪಿರೇಷನ್ ಆಗ್ಲಿ, ಅದ್ರ ಜೊತೆಗೆ ಎಲ್ಲರೂ ಸಕ್ಸಸ್ ನ ಹಾದಿಯನ್ನ ಬೇಗ ಮುಟ್ಲಿ ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.